ಶ್ರೀಮಚ್ಚಿದಾನಂದಾವಧೂತರಿಂದ ವಿರಚಿತವಾದ ಜ್ಞಾನ ಸಿಂಧು ಎನ್ನುತ್ತಕ್ಕಂತಹ ಗ್ರಂಥದ ಗದ್ಯಾನುವಾದ ನೋಡ್ತಾ ಇದ್ದೆವು. ಅದರಲ್ಲಿ ಗುರು ಕಟಾಕ್ಷದ ಬಗ್ಗೆ ನೋಡ್ತಾ ಇದ್ದೇವೆ, ನಾಲ್ಕನೆಯ ಅಧ್ಯಾಯ. ಈಗ ಅದನ್ನು ಮುಂದುವರಿಸೋಣ. ಅದರಲ್ಲಿ 35 ಪದ್ಯಗಳಿಗೆ ಅನುವಾದವನ್ನು ನೋಡಿದ್ದೇವೆ, ಈಗ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ವಿಡಂಬನೆಯಿಂದ ನಡೆಯುವ ಯೋಗಿಗಳ ವರ್ತನೆ ಅಂತ ಹೇಳ್ತಾರೆ. ಮುಂದಿನ ವಿಚಾರ ತರಳನೆ. ಇಲ್ಲಿ ಷಣ್ಮುಖನಿಗೆ ಶಿವನ ಉಪದೇಶ. ಮಗನೇ, ನಿಜವಾಗಿ ತಾನಾರೆಂಬುದನ್ನು ಅರಿಯದೆ ತನ್ನ ಮರೆತು ಶಬ್ದಾದಿ ವಿಷಯಗಳಲ್ಲಿ ಬೆರೆತು ಕುಣಿದಾಡುವವನು, ಶಬ್ದಸ್ಪರ್ಶ ರೂಪರಸಗಂಧಗಳಲ್ಲಿ ಅಂಥವನು ನರನಲ್ಲ, ಮನುಷ್ಯನಲ್ಲ. ಮೋಹಾಂಧಕಾರದಲ್ಲಿ ಮನವೇ ಮೊದಲಾದ ಕರ್ಣಗಳ ವಿಕಾರದಲ್ಲಿ ಇರುವವನ ಬಗೆಗೆ ದೃಷ್ಟಾಂತ ಹೇಳುವೆ, ಕೇಳು. ಅವನು ನರನಲ್ಲ, ನರನಂತೆ ಕರ ಚರಣ ಮುಖವುಳ್ಳ ವಾನನೆಂದು ತಿಳಿ. ಕಪಿ ಅಂತೇಳಿ ತಿಳಿ, ಮಂಗ ಅಂತೇಳಿ ತಿಳಿ. ಸ್ವಭಾವದಿಂದ ತಾನು ಚೋರನಾಗಿ ಕಾರಣಿಕನಂತೆ ಸತ್ಯ ಶೋಧಕನಂತೆ ಒಡವೆ ವಸ್ತ್ರವನ್ನು ಉಟ್ಟು ತತ್ವದ ಸಾರವನ್ನು ವಿವರಿಸುವನು. ಕೈ ಮೈಗಳಲ್ಲಿ ಪುಷ್ಟಿಯಾಗಿ ಹಾರ ರುದ್ರಾಕ್ಷಿ ಕವಡಿ ಮತ್ತು ಕಷಾಯ ವಸ್ತ್ರ ಧರಿಸಿ ಸೋಗು ಮಾಡುವನು. ವೇದಗಳನ್ನು ಕದ್ದು ಒಯ್ದು ಸೋಮಕಾಸುರನ ಸೊಬಗಿನಂತೆ ಒಯ್ದಂತಹ ಸೋಮಕಾಸುರನ ಸೊಬಗಿನಂತೆ ತಮಾಸುರ ಅಂತ ಹೇಳ್ತಾರೆ, ಆಮೇಲೆ ಹಯಗ್ರೀವಾಸುರ ಅಂತ ಹೇಳಿ ಸೋಮಕಾಸುರ ಅಂತ ಹೇಳ್ತಾರೆ. ಮೋಸಗೊಳಿಸುವ ವೇಷಧಾರಿ ಯೋಗಿಗಳು ಘಾತಕರೆಂದು ತಿಳಿ. ಮೈಗೆ ಭಸ್ಮ ಲೇಪಿಸಿ ಕೊರಳಲ್ಲಿ ರುದ್ರಾಕ್ಷಿ ಸರ ಕೈಯಲ್ಲಿ ಪುಸ್ತಕ ಅಂಜನ ದಂಡ ಕಮಂಡಲುಗಳನ್ನು ಹಿಡಿದು ಕಾಲಲ್ಲಿ ಪಾದುಕೆ ಧರಿಸಿ ಶಿವನ ವೇಷದಿಂದ ಜ್ಞಾನಾಭಾಸವೆನಿಸುವ ಹಮ್ಮಿನಿಂದ ಮತ್ತು ವಿಷಯಾಸಕ್ತಿಯಿಂದ ರಂಡೆಯನ್ನು ಓಡಿಸಿಕೊಂಡು ಹೋಗುವ ನರನು ರಾವಣ ಸನ್ಯಾಸಿಯಂತೆ ಘಾತುಕನೆಂದು ತಿಳಿ. ತಾನು ದುರ್ಗುಣಿ ಇದ್ದರೂ ವೇಷಭೂಷಣಗಳಿಂದ ಯೋಗಿಯಂತೆ ಕಾಣಿಸಿಕೊಂಡು ಯೋಗಿಯ ಮೌಲ್ಯವನ್ನು ಅಗ್ಗ ಮಾಡುವವನು ಯೋಗಾಭ್ಯಾಸದ ಫಲವಾದ ಶಿವಾನುಭವ ಸುಖ ಸುಭೆಯ ಸುಗ್ಗಿಯನ್ನು ಸೇವಿಸನು ಸೇವಿಸಲಾರ. ಬೊಗ್ಗಿ ಅಂಗಳ ಬಳಿಯುವ ಪೊರಕೆಯನ್ನು ಗಂಧ ಮೌಲ್ಯಗಳಿಂದ ಸಿಂಗರಿಸಿದಂತೆ ವೇಷಧಾರಿ ಯೋಗಿ ಇರುವನು. ಮನದಲ್ಲಿ ವಿಷಯದ ಕಳವಳದಿಂದ ತತ್ವ ತಿಳಿಯನು. ಅಹಂಕಾರ ಮದದಿಂದ ತಾತ್ವಿಕ ಮಾತುಗಳನ್ನು ಬೊಗಳುವನು. ಯೋಗಿ ವೇಷದಲ್ಲಿ ಚಾರ ಚೋರನಾಗಿ ನಡೆಯುವನು. ತಾನು ಜ್ಞಾನಿ ಎಂದೇ ಅನ್ಯರಿಗೆ ಹೇಳುವನು. ಇಂಥ ಮಿಥ್ಯಾಚಾರಿ ನರನು ಕಸ್ತೂರಿಯ ತಿಲಕ ಧರಿಸಿದ ನಾಯಿಯು ತನ್ನ ನಾಲಿಗೆಯನ್ನು ನರಕದಲ್ಲೇ ಇಟ್ಟಂತೆ ಆತ್ಮವಂಚಕನಾಗಿರುವನು. ಮಗನೇ, ಈ ಪ್ರಕಾರದ ಕಪಟ ಯೋಗಿ ದುರ್ಮಾರ್ಗದಲ್ಲಿ ನಡೆದು ನರಕಕ್ಕೆ ಹೋಗುವನು. ಪ್ರಪಂಚ ಪರಮಾರ್ಥವೆಂಬ ಎರಡು ಮಾರ್ಗಗಳಿವೆ. ಯಾವ ದಾರಿಯಲ್ಲಿ ನಡೆದರೆ ತಾಪಹರನಾದ ಪರಶಿವನ ಜ್ಞಾನವಾಗಿ ನರಜನ್ಮವು ಸಾರ್ಥಕವಾಗುವುದೋ ಅಂತಹ ಗುರುಪಥವನ್ನು ನೀನು ಬಿಡದೆ ಕೇಳಿ ತಿಳಿದು ನಡೆಯುವವನಾಗೂ ಮಣ್ಣು ತಿನ್ನುವ ಸಣ್ಣ ಬಾಲಕನ ಕೈಗೆ ಹಣ್ಣು ಕೊಟ್ಟು ಆ ಮಣ್ಣನ್ನು ಬಿಡಿಸುವಂತೆ ನೀನು ಜೀವಾತ್ಮನೆಂಬ ಭ್ರಾಂತಿಯನ್ನು ಸಂಪೂರ್ಣವಾಗಿ ಬಿಟ್ಟು ನೀನಾರೆಂಬುದನ್ನು ತಿಳಿಸುವ ಗುರುವಿನ ಸುಖ ಮಾರ್ಗವನ್ನು ಹಿಡಿಯುವವನಾಗೂ ಅದನ್ನು ನಿನಗೆ ಈಗ ಹೇಳುವೆನು. ನಿನ್ನ ಸ್ವರೂಪವನ್ನು ನೀನು ಅರಿದ ಬಳಿಕ ನೀನೂ ಗುರುವಾಗುವಿ ಅಂತೇಳಿ ಹೇಳ್ತಾನೆ. ಇನ್ನು ಗುರುಮಾರ್ಗ ನಿರ್ಣಯ. ಗುಹನೆ, ಸುಬ್ರಹ್ಮಣ್ಯನೆ, ನೀನು ಸುಕೃತಿಯು, ಪುಣ್ಯವಂತ. ಈಗ ನಿನಗೆ ಗುರುಮಾರ್ಗವನ್ನು ಅರುಹುವೆನು. ಸಂಸಾರದ ಸ್ಮರಣೆಯನ್ನು ಕನಸಿನಲ್ಲಿಯೂ ಮಾಡಬೇಡ. ಸಂಸಾರದ ಪಾಪ ಕೂಪವೆಂಬ ನರಕವನ್ನು ಸೇರುವುದು ನಿನಗೆ ತರವಲ್ಲ ಸುತನೆ. ಗುರುಮಾರ್ಗದಲ್ಲಿ ನಡೆಯುವವಗೆ ಮುಕ್ತಾಂಗನೆಯು ಮೋಕ್ಷಾಂಗನೆಯು ಕೈ ಹಿಡಿದು ನಿರತಿಶಯ ಆನಂದವನ್ನು ಕೊಡುವಳು. ಅದಕ್ಕಾಗಿ ಪುಣ್ಯಾತ್ಮ ಗುರುವರನನ್ನು ಸತತವು ಆರಾಧಿಸು. ಅವನಿಂದ ಸದ್ಗತಿ ಪಡೆ. ಅವನ ಅನುಜ್ಞೆಯನ್ನು ಅತಿಗಳೆದು ಸ್ವೇಚ್ಛೆಯಿಂದ ನಡೆಯುವ ನರಗೆ ಗತಿಯಿಲ್ಲ. ಬಾಲಕನೇ, ಬಹು ಸ್ವಾಸ್ಥ್ಯ ಚಿತ್ತದಿಂದ ಗುರುವರನ ಸೌಭಾಗ್ಯ ಲಕ್ಷಣವನ್ನಾಗಿಸು.
ಸರ್ವಾತ್ಮಕನು ಸುಖಪೂರ್ಣನು ತಾನಾದ ಪರಮಾತ್ಮನು ಸದ್ಗತಿ ತೋರಲು ಸುಖ ಕೈಕಾಲು ಕಣ್ಣು ಮೊದಲಾದ ಅವಯವ ತಾಳಿ ಗುರುವಾಗಿ ಮರ್ತ್ಯಲೋಕಕ್ಕೆ ಇಳಿದಿರುವನು ಮರ್ತ್ಯಾಲೋಕಕ್ಕೆ ಇಳಿದಿರುವನು ಮರ್ತ್ಯವನ್ನು ನೋಡಲಿಕ್ಕೋಸ್ಕರವಾಗಿ ನಿರವಯವನು ನಿತ್ಯತೃಪ್ತನು ನಿತ್ಯಾನಂದ ಸಾಕ್ಷಿಯು ಪರಮಪೂರ್ಣನು ಪರಮಾತ್ಮ ಪರಬ್ರಹ್ಮನು ತಾನಾದ ಗುರುವರನು ಭೂಲೋಕದ ಜನರನ್ನು ರಕ್ಷಿಸಲಿಕ್ಕೆ ಕರುಣೆಯಿಂದ ಭಕ್ತವತ್ಸಲನೆಂಬ ಬಿರುದು ಕಟ್ಟಿ ಗುರುವರನ ರೂಪದಲ್ಲಿ ಕಾಣಿಸುವನು. ಗುರುವಿನ ಲಕ್ಷಣವನ್ನು ಹೇಳ್ತಾರೆ. ಅಖಂಡನೂ ಅಗಮ್ಯನೂ ಆದ ಗುರುವಿನ ಸೇವೆ ದೊರೆಯದವರಿಗೆ ಗುರುಪ್ರಾಪ್ತಿಯ ಸಾಧ್ಯವು. ಅಭೇದ್ಯನು ಅಚೋದ್ಯನು ನಿರಂಜನನು ಮನವಾಣಿಗೆ ಅಗೋಚರನು ಅನಾದಿ ಅನಂತನು ನಿತ್ಯಾನಿತ್ಯ ವಸ್ತು ವಿವೇಕರೂಪನು ಸಚ್ಚಿದಾನಂದನು ತಾರಕನು ಚಿನ್ಮಯ ಗುರುವೇ ಸಗುಣ ಬ್ರಹ್ಮನು ಎಂದು ತಿಳಿ. ಬ್ರಹ್ಮನೇ ಆಕಾರರಹಿತ ನಿರಾಕಾರ ನಿರ್ಗುಣ ಬ್ರಹ್ಮನೇ ಸಗುಣ ಬ್ರಹ್ಮನಾಗಿ ಬಂದಿದ್ದಾನೆ ಎಂದು ತಿಳಿ. ಆಗ ಷಣ್ಮುಖನು ಗುರುರೂಪವಾದ ಹರನಿಗೆ ಕೈಮುಗಿದು ಅಂಜುತ್ತಾ ಇಂತೆಂದ. ತಂದೆ, ಗುರುವಿಗೆ ಗುರುವೆಂಬ ನಾಮ ಏಕೆ ಬಂದುದು? ಇದನ್ನು ರುಹಿ ಎನ್ನನ್ನು ಪೊರೆ. ಪರಮೇಶ್ವರನೆಂದನು, ಗುರು ಶಬ್ದವು ಪರಮ ಶ್ರೇಷ್ಠವಾದುದು. ಗು ಎಂದರೆ ಅಜ್ಞಾನವೆಂಬ ಕತ್ತಲೆ, ರು ಎಂದರೆ ಅದರ ವಿಸರ್ಜನೆ. ಗುಕಾರಸ್ಥ ಅಂಧಕಾರಸ್ಯ ಕೃಕಾರಸ್ಥನ್ ನಿರೋಧಕ. ಅಂಧಕಾರ ನಿರೋಧತ್ವ ಗುರು ನಿತ್ಯ ವಿಧೀಯತೆ. ಅವನಲ್ಲಿ ಮಾಯೆ ಮೋಹಗಳಿಲ್ಲವಾಗಿ ಅವನು ಸ್ವಪ್ರಕಾಶನು. ಇದೇ ಗುರುಪದದ ವೈಶಿಷ್ಟ್ಯ. ವಿಚಾರಿಸಲು ತ್ರಿಲೋಕದಲ್ಲಿ ಗುರು ಸಮಾನ ಬೇರೊಂದಿಲ್ಲ. ಆತ್ಮನಿಗಿರುವ ಅನಂತ ನಾಮಗಳಲ್ಲಿ ಗುರು ಎಂಬ ನಾಮವು ಅತಿಶ್ರೇಷ್ಠವು. ವಿಹಿತವಾಗಿ ತಿಳಿಯೇ ಇದು ಸತ್ಯವು. ಗುರುವೇ ಗುರುವೇ ಎಂದು ನೆನೆವಾತಗೆ ನಿತ್ಯ ಮುಕ್ತಿ ಹೌದು. ಪರಮ ಗುರುವೇ ಆತನಹನು. ಮುಕ್ತಿ ಬೇಕೆನ್ನುವ ನರನು ಆಸಕ್ತಿಯಿಂದ ಗುರುಪಾದಾಂಬುಜ ಭಕ್ತಿಯುಕ್ತನಾಗಿ ಜ್ಞಾನಕ್ಕೆ ಅಧಿಕಾರಿಯಾಗಿರುವನು. ಗುರು ಸೇವೆಯಲ್ಲಿ ಅನುರಕ್ತನಾಗಿ ಮತ್ತು ಸಕಲ ವಿಷಯಗಳಲ್ಲಿ ವಿರಕ್ತನಾಗಿರಲು ಆತನು ಮುಕ್ತನೆನಿಸುವನು. ಇದು ಶ್ರುತಿಮತವು ಅಂತ ಹೇಳ್ತಾರೆ. ಇನ್ನು ಗುರುಪಾದ ಸೇವೆ. ನಿತ್ಯವೂ ತಾನು ಗುರುಪಾದವು ಹೊಂದಿ ಗುರುವನ್ನು ಸೇವಿಸುತ್ತ ಗುರು ಪ್ರಸಾದವನ್ನುಂಡು ಗುರು ಚರಣೋದಕ ಕುಡಿಯುತ್ತ ಗುರುವನ್ನು ಧ್ಯಾನಿಸಿ ಗುರುವನ್ನು ಸ್ತುತಿಸಿ ಪೂಜಿಸಿ ಗುರು ವಚನವನ್ನು ಆಲಿಸಿ ಅದನ್ನೇ ನೆನೆಯುತ್ತಾ ಇರುವುದೇ ಗುರುವಿನ ಸತ್ಪಥವು. ಗುರುಮೂರ್ತಿಯೇ ತನಗೆ ಧ್ಯಾನ ಮೂಲವು. ಗುರುವಾಕ್ಯವೇ ತನಗೆ ಮಂತ್ರವು. ಗುರುಚರಣ ಕಮಲಗಳೇ ತನಗೆ ಪೂಜಾ ಮೂಲವು. ಮತ್ತು ಗುರು ಕರುಣ ಕಟಾಕ್ಷವೇ ತನ್ನ ಮುಕ್ತಿಗೆ ಮೂಲ ಕಾರಣವು. ಧ್ಯಾನ ಮೂಲಂ ಗುರೋರ್ ಮೂರ್ತಿ, ಪೂಜಾ ಮೂಲಂ ಗುರೋಃ ಪದಂ, ಮಂತ್ರಮೂಲಂ ಗುರೋರ್ ವಾಕ್ಯಂ, ಮೋಕ್ಷ ಮೂಲಂ ಗುರೋಃ ಕೃಪಾ ಅಂತ ಹೇಳ್ತಾರೆ. ಬಾಳ, ಇದೇ ಜೀವನ್ಮುಕ್ತಿ ಪಥವು. ನಿತ್ಯ ಕಾಲದಲ್ಲಿ ಗುರುಧ್ಯಾನ, ಚರಣತೀರ್ಥ ಸೇವನ, ಗುರುವಿನ ಮಿಕ್ಕ ಪ್ರಸಾದ ಉಚ್ಚಿಷ್ಟ ಭೋಜನ, ಈ ಪರಿ ನಿತ್ಯ ಕಾಲ ಕಳೆಯಲು ಸರ್ವಾತ್ಮಕನು ಮತ್ತು ನಿತ್ಯ ಮುಕ್ತನು ತಾನಾಗುವನು. ಇದು ಸಿದ್ಧಾಂತ ಮತವು. ಇನ್ನು ಗುರುಪಾದ ತೀರ್ಥ ಮಹಿಮೆ. ಷಣ್ಮುಖನೇ, ತಾನು ಗುರುಪಾದ ತೀರ್ಥ ಕೊಳ್ಳಲು ಭರದ ಅಜ್ಞಾನವು ಸುಡುವುದು, ಭವಚಕ್ರವು ನಿವಾರಣವಾಗುವುದು, ಜ್ಞಾನ ಭಕ್ತಿಯು ತನ್ನ ಕರಣಗಳಲ್ಲಿ ಭರಿತವಾಗುವುದು, ತುಂಬಿ ಹೋಗುವುದು, ಪರಮ ವೈರಾಗ್ಯವು ನಿರುತ್ತ ಸಿದ್ಧಿಸುವುದು ನಿರಂತರ. ಪಾದತೀರ್ಥವೇ ಸರ್ವ ನದಿಗಳ ಸಂಗಮ. ಸರ್ವ ನದಿಗಳು ಕೂಡಿದಾಗಿಯೂ ಗುರುಪಾದತೀರ್ಥದ ಒಂದು ಬಿಂದುವಿಗೆ ಸರ್ವಥಾ ಸಮವಾಗವು. ಆದ್ದರಿಂದ ಪಾದತೀರ್ಥವನ್ನು ಉಳಿದರೆ ಸರ್ವ ತೀರ್ಥಗಳು ನಿರರ್ಥಕ. ಇದು ಸರ್ವಶ್ರುತಿಯ ಪ್ರಮಾಣವು. ಗುರುವಿದ್ದ ಸ್ಥಾನವೇ ಕಾಶಿ ಕ್ಷೇತ್ರವು. ಗುರುವೇ ಸಾಕ್ಷಾತ್ ಪರಮೇಶ್ವರನು. ಗುರು ಚರಣ ಉದಕವೇ ಗಂಗೆ, ಅವನ ಪಾದವೇ ಗಯಾಕ್ಷೇತ್ರ. ಗುರು ಪ್ರಸಂಗ ಅಥವಾ ಒಡನಾಟವೇ ಪ್ರಯಾಗ. ಗುರುವಾಕ್ಯವೇ ತಾರಕ ಮಾತ್ರ. ಗುರುವಿಗಿಂತ ಬೇರೆ ತೀರ್ಥ ದೈವಗಳು ಇಲ್ಲ. ಇನ್ನು ಜ್ಞಾನ ಮಾರ್ಗದ ವಿಧಿಗಳು. ಮನದಲ್ಲಿ ಸಂಕೋಚವಿಲ್ಲದಗೆ ಇಲ್ಲದೆ ಗುರುವಿಗೆ ತನು ಮನ ಧನಗಳನ್ನು ಒಪ್ಪಿಸಬೇಕು. ಒಪ್ಪಿಸಿದವನಿಗೆ ಮಾತ್ರ ಗುರುವಿನ ಘನ ಪಥವು ದೊರೆಯುವುದು. ನನ್ನ ಮತವೇ ಗುರುಮತ ಅಂದರೆ ಶಿವಮತವನ್ನು ಹೇಳ್ತಾ ಇದ್ದಾರೆ. ಗುರುವಿನ ಬಳಿಯಲ್ಲಿ ತಾನು ಲಜ್ಜೆಗಳ ಬಿಡಬೇಕು, ನಿರ್ಲಜ್ಜನಾಗಬೇಕು. ಆತನ ಸಮೀಪದಲ್ಲಿ ಸರ್ವಥಾ ಲಜ್ಜೆ ಎಂಬುದು ತೋರಲಾಗದು. ಲಜ್ಜೆಯೇ ಕೇಡು. ಲಜ್ಜೆಯಿಂದ ತನಗೆ ಅಭಿಮಾನ ಬಂದಿರುವುದು. ಆದ್ದರಿಂದ ಲಜ್ಜೆಯನ್ನು ಸುಟ್ಟು ಭಸ್ಮ ಮಾಡಬೇಕು. ಮೂರು ಕಾಲದಲ್ಲಿ ಗುರುವಿಗೆ ವಂದಿಸಬೇಕು. ಪ್ರದಕ್ಷಿಣೆ ಹಾಕಿ ಗುರುವಿಗೆ ದಂಡವತ್ತು ಶಿರಸ ಅಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಬೇಕು. ಪುನಃ ಸದ್ಗುರುವಿನ ಎದುರಿಗೆ ಎದ್ದು ನಿಂತು ಕೈಮುಗಿಯಬೇಕು. ಎಲೆ ಮಗನೇ ಕೇಳು, ಇವೇ ಜ್ಞಾನ ಮಾರ್ಗದ ವಿಧಿಗಳು. ಶ್ರೀ ಗುರು ಏನೇ ಹೇಳಿದರೂ ಅದು ಬುದ್ಧಿಯ ಮಾತು ಎಂದೇ ಕೇಳಿ ತಾನು ಅದರಂತೆ ನಡೆಯಬೇಕು. ಎಂಥ ಪ್ರಸಂಗದಲ್ಲೂ ಗುರು ನಿಂದೆಯನ್ನು ಕಿವಿಯಿಂದ ಕೇಳಬಾರದು. ಕೇಳಿದರೆ ಸೂರ್ಯಚಂದ್ರರಿರುವವರೆಗೂ ಕಡು ನರಕ ತನಗೆ ಬರುವುದು. ಗುರು ಮನೆ ಅಂಗಳ ಉಡುಗಬೇಕು ಹಾಗೂ ರಂಗವಲ್ಲಿ ಹಾಕಬೇಕು. ಗುರುವಿನ ಮಂಗಳದ ಮಠವೆಲ್ಲವನ್ನು ಮನಮುಟ್ಟಿ ಸಾರಿಸಬೇಕು.
ತಾಳ ಬಾರಿಸುತ್ತಾ ಪರವಶವಾಗಿ ಕುಣಿಯಬೇಕು. ಗುರುವಿನ ಇಂಗಿತ ಬರಿತು ನಡೆಯಬೇಕು. ಗುರು ತಾನಾಗಬೇಕೆಂಬುವವನು ಮೇಲಿನ ವಿಧಿಯನ್ನು ಹಿಂಗದೆ ಮಾಡಬೇಕು. ಚಿಂತೆ ಹರಿಯಲು ಬೇಕು. ಮನದಲ್ಲಿ ಶಾಂತನಾಗಿರಬೇಕು. ಸಕಲ ಭ್ರಾಂತಿ ಬಿಟ್ಟಿರಬೇಕು. ಕೋಪವ ಒಣಗಿಸಿರಬೇಕು. ಶಿಷ್ಯನು ತನ್ನ ದೂಷಣೆ ಭೂಷಣೆಗಳನ್ನು ಕೇಳದಿರಬೇಕು. ಅತ್ಯಂತ ಸಹಜವಾಗಿರಬೇಕು. ಮನದಲ್ಲಿ ಭೀತಿ ಭಕ್ತಿಗಳು ಇರಬೇಕು. ಗುರುಗಳ ಎದುರಿನಲ್ಲಿ ಅನುಚಿತವಾಗಿ ಮಾತನಾಡದಿರಬೇಕು ಹಾಗೂ ಸಲುಗೆ ಮಾಡದಿರಬೇಕು. ನೀತಿ ಪಥ ಬಿಡದೇ ಇರಬೇಕು. ಆತುರದ ಹಸಿವೆ ದೃಶ್ಯಗಳೆಲ್ಲವ ದೂರ ಮಾಡಿರಬೇಕು. ಪಾತಕರ ಸಂಗತಿಯನ್ನು ಸರ್ವಥಾ ಬಿಟ್ಟಿರಬೇಕು. ಇನ್ನು ನಾಲ್ಕು ಪ್ರಕಾರದ ಗುರು ಸೇವೆಗಳನ್ನು ಹೇಳ್ತಾರೆ. ಅಂಗಸೇವೆ, ಆಪ್ತ ಸೇವೆ, ಆಮೇಲೆ ಸ್ಥಾನ ಮತ್ತು ಸದ್ಭಾವನೆ ಅಂಥೇಳಿ ಹೇಳ್ತಾರೆ. ಈಗ ಅಂಗಸೇವೆ. ಗುರುವಿನ ಕೈಕಾಲು ಮೈಯನ್ನು ಒತ್ತಬೇಕು. ಅವನು ಹೋದತ್ತ ಹೋಗಬೇಕು. ಅವನ ಒಡನಾಟದಲ್ಲಿರಬೇಕು. ಕೀರ್ತಿಸಬೇಕು. ಬಾಯಲ್ಲಿ ತುತ್ತು ಮಾಡಿ ಉಣಿಸಬೇಕು. ಅವನಿಗೆ ಗಾಳಿ ಹಾಕಬೇಕು. ಸ್ನಾನ ಮಾಡಿಸಬೇಕು. ನೀರೆರೆಯುವಾಗ ಗುರುವಿನ ತೋಳು ತೊಡೆ ಮೈ ಸಂದುಗಳ ಮಣ್ಣು ಶುಚಿಯಾಗಿ ತೊಳೆದು ಒರೆಸಬೇಕು. ಒಳ್ಳೆಯ ವಸ್ತ್ರ ಉಡಿಸಬೇಕು. ವಿಶಾಲ ಬುದ್ಧಿಯಲ್ಲಿ ತಾನಿರಬೇಕು. ಗೀರು ಗಂಧವ ಹಣೆಗೆ ಪೂಸಬೇಕು. ಕೊರಳಿಗೆ ಹೂಮಾಲೆ ಹಾಕಬೇಕು. ಬಿಲ್ವ ಪತ್ರಿಗಳ ಮುಡಿಸಬೇಕು. ಸದ್ಭಾವನೆಯಿಂದ ಆರತಿ ಎತ್ತರಬೇಕು. ಗುರು ಕಟಾಕ್ಷ ಪಡೆವಾತನು ಅಕ್ಷತೆಯ ನೀಡಬೇಕು. ಪರಮಾನ್ನವನ್ನು ಗುರುವಿನ ಮುಂದೆ ಎಡೆ ಮಾಡಬೇಕು. ಲಕ್ಷ ಬತ್ತಿಯ ಹಚ್ಚಬೇಕು. ವೀಕ್ಷಿಸಿ ತಾನು ಅದನ್ನು ನೋಡಬೇಕು. ಮುಕ್ತಿ ಹೊಂದುವಾತನು ಈ ಪರಿಯಲ್ಲಿರಬೇಕು ಅಂತ ಸಚ್ಚಿದಾನಂದ ಅವಧೂತರು ಹೇಳ್ತಾರೆ. ಆಪ್ತ ಸೇವೆ ಎರಡನೇದಾಗಿ, ಒಂದನೇದು ಅಂಗಸೇವೆ, ಆಮೇಲೆ ಆಪ್ತ ಸೇವೆ. ಗುರುವಿಗೆ ಅನುಕೂಲ ವೃತ್ತಿಯಿಂದ ಇದ್ದು ವೀಳ್ಯಗಳನ್ನು ಆತನ ಬಾಯಲ್ಲಿ ಮಡಿಸಿ ಇಡಬೇಕು. ಪರಿಮಳ ದ್ರವ್ಯಗಳನ್ನು ಹಾಕುತ್ತಿರಬೇಕು. ಒಳ್ಳೆಯ ತತ್ವದ ನುಡಿಗಳನ್ನು ಕೇಳಬೇಕು. ಮೋಹಭ್ರಾಂತಿಗಳನ್ನು ಅಳಿದು ಹೃದಯವು ಸುಖ ದುಃಖಗಳಿಗೆ ಅಳುಕದೆ ಕಲ್ಲಿನಂತೆ ಇರಬೇಕು. ಇನ್ನು ಸ್ಥಾನ ಮತ್ತು ಸದ್ಭಾವನೆ. ಗುರುವಿನ ಮನೆ ಮಠ ಸ್ವಸ್ಥಾನವೆಂದು ತಿಳಿದು ಅಲ್ಲಿಯೇ ಇರಬೇಕು. ಗುರುವೇ ಶಿವನು, ಶಿವನೇ ಗುರು ಎಂದು ನಿಶ್ಚಯಿಸಬೇಕು. ಗುರು ಶಿವ ತಾನು ಒಬ್ಬನೇ ಇರುವನು ಎಂದು ಮನಸ್ಸಿಗೆ ಒಪ್ಪಿ ತಿಳಿಯಬೇಕು. ಗುರುವೇ ಸಾಕ್ಷಾತ್ ಪರಬ್ರಹ್ಮನೆಂದು ನಿರುತ್ತ ಧ್ಯಾನ ಮಾಡಬೇಕು. ಗುರು ಮತ್ತು ಶಿವನು ಸಮ ಎನ್ನಬೇಕು. ಇಷ್ಟೇ ಏಕೆ, ಗುರು ಶಿವನಿಗೆ ಅಧಿಕವೆಂದೇ ಭಾವಿಸಬೇಕು. ಶಿವ ಹರಿ ಬ್ರಹ್ಮಾದಿ ದೇವತೆಗಳು ಗುರುವಿನ ಪಾದಕಮಲ ಪೂಜಿಸಿ ಗುರು ಸ್ವರೂಪವೇ ಆದರು. ಇನ್ನು ಗುರು ಸ್ತವನ. ಗುರುವೇ ಸದ್ಗತಿಗೆ ಒಡೆಯನು, ಮುಕ್ತಿದಾತನು, ಪರಿಪೂರ್ಣನು, ಅತಿ ನಿರಾಳನು, ಪ್ರಶಾಂತನು ಎಂದು ಅತಿಶಯದ ಸಂತಸದಿಂದ ಗುರು ಸ್ತುತಿ ಮಾಡಬೇಕು. ಗುರುವೇ ನಿತ್ಯ ವಸ್ತುವೆಂದು ನಿಜವೆಂದು ಎಲ್ಲ ಕಾಲಗಳಲ್ಲಿ ಇರುವಾತನು ನಿಗಮಾತೀತನು, ಸಾಕ್ಷಾತ್ ಬ್ರಹ್ಮನು ಮತ್ತು ನಿತ್ಯ ಸಾಕ್ಷಿ ಎಂದು ಅನುದಿನ ಉದಯ ಕಾಲದಲ್ಲಿ ಗುರುವನ್ನೇ ಸ್ತುತಿಸಬೇಕು. ಗುರುವೇ ನಿರ್ವಿಕಾರನು, ನಿರ್ವಿಕಲ್ಪನು, ದುಷ್ಟ ಸಂಹಾರಕನು, ಗರ್ವಿಷ್ಠ ದ್ವೈತ ಭಕ್ಷಕನು, ದುರಿತ ಅಡವಿಹುತ ಅಡವಿಹುತನು, ದುರಿತ ಅಡವಿ ಅಗ್ನಿ, ದುರಿತವೆಂಬ ಪಾಪವೆಂಬ ಅಡವಿಗೆ ಅಗ್ನಿಗೆ ಕಾಡಿಗೆ ಪಾಪವೆಂಬ ಕಾಡನ್ನು ನಾಶ ಮಾಡತಕ್ಕಂಥವನು, ದಹಿಸತಕ್ಕಂಥವನು, ಸರ್ವ ಕಾರಣನು, ಸರ್ವತೋಮುಖನು ಎಂದು ಸರ್ವಕಾಲದಲ್ಲಿ ಗುರುವಿನ ಸ್ತುತಿಸಬೇಕು. ಅವನೇ ನಾನಾ ರೂಪವು ಮತ್ತು ನಾನಾ ನಾಮವು ಆದನೆಂದು, ನಾನಾ ಲೀಲೆ, ನಾನಾ ಶಬ್ದ, ನಾನಾ ಪದವು, ನಾನಾ ಜನ್ಮ, ನಾನಾ ಜಂಘೆಯು ಕೆಳದೊಡೆ ಅವನೇ ಆದನೆಂದು ಬಹುವಿಧವಾಗಿ ಸ್ತವನ ಮಾಡಬೇಕು. ನನಗೆ ಬ್ರಹ್ಮೋಪದೇಶ ಮಾಡೆಂದು ಗುರುವಿಗೆ ಭಿನ್ನವಿಸಿಕೊಳ್ಳಬೇಕು. ಗುರುವಿನ ಉಪದೇಶದಿಂದ ನೀನಾದರೂ ಸಾಕ್ಷಾತ್ ಬ್ರಹ್ಮಸ್ವರೂಪನಾಗುವಿ ಎಂದು ಪರಮೇಶ್ವರನು ಬೋಧಿಸಿದನು. ಷಣ್ಮುಖನು ಕೇಳಿದನು, ಪರಶಿವನೇ, ನೀನೇ ಬ್ರಹ್ಮಸ್ವರೂಪನಿರುವಿ, ನಿನ್ನ ಹೊರತು ನನಗೆ ಬ್ರಹ್ಮೋಪದೇಶವು ಅನ್ಯರಿಂದ ಹೇಗೆ ಆಗುವುದು? ಬ್ರಹ್ಮನೆಂದರೆ ಒಬ್ಬನೋ ಅದ್ವಯ ಅಥವಾ ಎರಡೋ? ದ್ವಯ, ನೀನೇ ಹೇಳು. ಶಿವನೆಂದ, ತನಯನೇ, ಬ್ರಹ್ಮನೊಬ್ಬನೇ ಇರುವನು, ಬ್ರಹ್ಮೋಪದೇಶವೂ ಒಂದೇ ಇದೆ. ನಿನಗೆ ಉಪದೇಶಿಸುವ ನಿಮಿತ್ತ ಸಗುಣ ಮತ್ತು ನಿರ್ಗುಣವೆಂದು ಎರಡು ಬಗೆಯಾಗಿ ಬ್ರಹ್ಮನನ್ನು ರೂಪಿಸಬೇಕಾಗಿದೆ. ಸೂರ್ಯನಂತೆ ಆತ್ಮನು ಬ್ರಹ್ಮ ಸರ್ವಕ್ಕೆ ಸಾಕ್ಷಿಯಾಗಿ ಬೆಳಗುವನು. ಆ ಘನವಸ್ತುವೇ ನೀನೆಂದು ಗಂಭೀರವಾಗಿ ತಿಳಿಯುವುದೇ ಗುರುವಿನ ಅನುಗ್ರಹ. ಅದು ಕೇವಲವು ಕೈವಲ್ಯ ಸ್ವರೂಪವು, ತಾನೇ ತಾನಾಗಿ ಸರ್ವವನ್ನು ಸಾಕ್ಷಾತ್ತಾಗಿ ಬಿಡಬಹುದು. ಷಣ್ಮುಖನೆಂದ, ಅಭವನೇ, ಸಗುಣ ಮತ್ತು ನಿರ್ಗುಣನೆನಿಸುವ ಬ್ರಹ್ಮೋಪದೇಶವನ್ನು ನನಗೆ ಕೃಪೆ ಮಾಡಿ ತಿಳಿಸಬೇಕು. ಬ್ರಹ್ಮೋಪದೇಶ. ಕುವರನೇ ಕೇಳು, ಗುರುವೇ ತಾನಾಗಿ ಭಜಿಸುವುದೇ ಬ್ರಹ್ಮೋಪದೇಶ. ಇದು ಮೊದಲು ಸಗುಣ, ಇದನ್ನು ಮರೆಯುವುದೇ ನಿರ್ಗುಣ ಬ್ರಹ್ಮೋಪದೇಶ. ಎಂದರೆ ಗುರುಬೋಧೆಯಿಂದ ಬ್ರಹ್ಮ ತಾನಾದೆನೆಂಬ ಭಾವವನ್ನು ಮರೆತು ಸಹಜ ಇರುವುದೇ ನಿರ್ಗುಣವೆಂಬ ತಾತ್ಪರ್ಯ. ಮಗನೇ, ಸಗುಣ ಗುರು ರೂಪವಾದ ಬ್ರಹ್ಮಗೆ ಮತ್ತು ನಿರ್ಗುಣ ಶುದ್ಧ ಬ್ರಹ್ಮಗೆ ವಿಚಾರಿಸಲು ಐಕ್ಯವಲ್ಲದೆ ಭೇದವಿಲ್ಲ. ಹೀಗೆ ನಿಗಮಗಳು ನುಡಿದವು. ಮತಿವಂತನೇ, ಅಭೇದವನ್ನು ಅದ್ವೈತವನ್ನು ಹೇಳುವುದೇ ಬ್ರಹ್ಮವಿದ್ಯೆ. ಇದೇ ಸರ್ವ ಋಷಿಪುಂಗವರ ಅನುಭವ. ಸಗುಣ ಗುರುವಿನ ಉಪದೇಶದಿಂದಲೇ ನಿರತಿಶಯವೇ ನಿಪ ನಿರತಿಶಯನೇ ನಿಪ ನಿರ್ಗುಣ ಬ್ರಹ್ಮಪದವು ಶೀಘ್ರವಾಗಿ ಲಭ್ಯವಾಗುವುದು.
ಸಗುಣ ಗುರುವೇ ನಿನ್ನ ಆತ್ಮಸ್ವರೂಪು ಎಂದು ಸತ್ಯವಾಗಿ ತಿಳಿ. ಅದನ್ನು ಹೇಳಿದೆ, ನಿನ್ನ ಅರಿವೇ ನಿನಗೆ ಗುರು ಅಂಥೇಳಿ. ಇದು ಸರ್ವಶ್ರುತಿ ಮತ ಬೆಲ್ಲದ ರುಚಿ ಹಾಗೂ ಬೆಲ್ಲ ಒಂದೇ ಇರುವ ಹಾಗೆ ಸಗುಣ ಹಾಗೂ ನಿರ್ಗುಣ ಪದಗಳಾಗಲಿ ಇಲ್ಲವೇ ಉಪದೇಶಗಳಾಗಲಿ ಅಭಿನ್ನವಾಗಿ ಇರುವವೆಂದು ತಿಳಿ. ಸಗುಣ ಗುರುವೇ ಅಂದರೆ ಈಶ್ವರ ತಾನೆಂದು ಯಾವನು ತಿಳಿದಿರುವನು ಅವನಲ್ಲಿ ಜಗದ ಜೀವರು ಹಾಗೂ ಅವರ ಅಗಣಿತ ಅವಸ್ಥೆಗಳು ತೋರಿ ಅಡಗುವವು. ಸೃಷ್ಟಿ ಸ್ಥಿತಿ ಲಯಗಳು ಅವನಲ್ಲಿಯೇ ತೋರಿ ಅಡಗುವವು. ಇನ್ನು ಗುರುವಿನ ಧ್ಯಾನವೇ ಸರ್ವದೇವರ ಧ್ಯಾನ ಅಂತೇಳಿ ಹೇಳ್ತಾರೆ. ಗುಹನೆ, ದೇವನೇ ತಾನಾಗಿ ದೇವನ ಭಜಿಸಬೇಕು. ದೇವನೇ ತಾನಾಗಿ ತನ್ನನ್ನೇ ಎಲ್ಲೆಡೆಯಲ್ಲಿ ಕಾಣುತ್ತಿರಲು ತಾನು ದೇವನಲ್ಲದೆ ಇತರ ವಸ್ತುವಾಗಬಲ್ಲನೆ. ನಿತ್ಯಾಭ್ಯಾಸದಿಂದ ದೇವನ ಸಾಕ್ಷಾತ್ಕರಿಸಿಕೊಳ್ಳುವವನೇ ಪಾವನೋತ್ತಮನೆನಿಸುವನು. ಬಾಳ, ಗುರು ಸ್ವರೂಪದಲ್ಲಿ ಚಿತ್ತ ಬಿಟ್ಟರೆ ನಿರ್ಗುಣ ಬ್ರಹ್ಮವೇ ತಾನಾಗುವನು. ಗುರು ಸ್ವರೂಪವೇ ತಾನಾಗಿ ತನ್ನನ್ನು ಭಜಿಸುವ ಸೇವಿಸುವ ಭಕ್ತನಿಗೆ ಹರಿಹರಾಧ್ಯರು ಸರಿ ಬರಲಾರರು. ಆತನ ಚರಣಗಳಲ್ಲಿ ನಾನಾ ಸಿದ್ಧಿಗಳು ಬಿಡುವಿಲ್ಲದೆ ಅಡಗಿಯವು. ಗುಹನೆ, ಇವು ಗುರುಧ್ಯಾನ ಮಹಿಮೆಯಿಂದ ಪ್ರಕಟಗೊಳ್ಳುವವು. ಗುರುಭಕ್ತನು ಸರ್ವ ದೇವರಿಂದ ವಂದ್ಯನು, ಸರ್ವ ವಂದ್ಯರಿಗೆ ವಂದ್ಯನಾತನು. ಸರ್ವ ಮಂತ್ರಾದಿ ದೇವತೆಗಳು ಆತನ ಪೃಷ್ಠಕ್ಕೆ ಹಿಂಭಾಗಕ್ಕೆ ಸರಿಯೇ. ಕರ್ಮದ ಪಾಪಲೇಶವು ಆತನಿಗೆ ಲೇಪಿಸದು. ಪಾರ್ವತಿ ಸುತನೆ, ಗುರುವಿನ ಧ್ಯಾನವು ನಿನ್ನ ಮಾತಾಪಿತರ ಧ್ಯಾನಕ್ಕಿಂತ ಅಧಿಕವಾದುದು. ನ ಗುರೋರಧಿಕಂ ಎಂಬ ಶ್ರುತಿ ಶಾಸನದಂತೆ ಗುರು ಬೋಧಿಸುವ ಮಹಾವಾಕ್ಯದ ಉಪಾಸನೆಯಿಂದ ಅಖಂಡ ನಿರ್ಗುಣ ಬ್ರಹ್ಮವೇ ತಾನೆನಿಸುವನು. ತಾನು ನಿಂತಾಗ, ಕೂತಾಗ, ಉಣುವಾಗ, ಮಲಗುವಾಗ, ಮನೆಯಲ್ಲಿರಲಿ, ಹೊರಗಿರಲಿ, ಸುಖದಲ್ಲಿರಲಿ, ದುಃಖದಲ್ಲಿರಲಿ, ಜಾಗ್ರತವಿರಲಿ, ಸ್ವಪ್ನವಿರಲಿ, ತನ್ನ ಗುರುವಿನ ಸ್ಮರಣೆಯಲ್ಲಿ ಅಖಂಡವಾಗಿ ಇರುವುದೇ ಸಗುಣ ಬ್ರಹ್ಮ ಉಪದೇಶವೆನಿಸುವುದು. ನಿತ್ಯಾನಿತ್ಯ ವಸ್ತು ವಿವೇಕದಿಂದ ಮತ್ತು ಶಮೆ ದಮೆ ಶಾಂತಿಯಿಂದ ಬ್ರಹ್ಮಾಭ್ಯಾಸಿಯು ಸತ್ಯ ಗುರುವಿನ ಸೇವೆಗಾಗಿ ತನ್ನ ಜೀವನವನ್ನೇ ಮುಡುಪಿಟ್ಟು ಚಿತ್ತದಲ್ಲಿ ಮತ್ತೆ ಮತ್ತೆ ಗುರು ಸ್ವರೂಪವನ್ನೇ ಸೇವಿಸುತ್ತಾ ಮುಕ್ತನಾಗುವನು. ನಿರ್ಗುಣ ಬ್ರಹ್ಮೋಪದೇಶದ ಅಂತರಾರ್ಥವನ್ನು ಲಕ್ಷ್ಯಾರ್ಥವನ್ನು ಅರಿತರೆ ತಾನೇ ನಿರ್ಗುಣ ಸ್ವರೂಪನಾಗುವನು. ಪೂರ್ಣವರಿದ ಮಹಾತ್ಮನಲ್ಲಿ ಕುರುಹು ಅರಿವು ಅಡಗಿ ಕೇವಲ ಬೋಧ ಸ್ವರೂಪದ ಜ್ಯೋತಿಯು ತಾನೇ ಬೆಳಗುವುದು. ಕುರುಹಿನ ಅರಿವು ಅಂದರೆ ಹೊರಗಿನ ಉಪಾಧಿಯ ಅರಿವು, ಗುರುತಿನ ಅರಿವು ಅಡಗಿಯೇ ಯಾವುದೇ ಗುರುತಿಲ್ಲದ ನಿರ್ಗುಣ ಬ್ರಹ್ಮದ ಅರಿವು ತಾನೇ ಅಂತೇಳಿ ಗೊತ್ತಾಗ್ತದೆ. ತಾನು ನಿರ್ಗುಣನಾಗಿರುವುದೇ ನಿರ್ಗುಣ ಬ್ರಹ್ಮ ಉಪದೇಶವೆನಿಸುವುದು. ಇದುವೇ ನಿರ್ವಿಕಲ್ಪ ಸಮಾಧಿ. ಇದುವೇ ಸಗುಣ ಬ್ರಹ್ಮನಿಂದ ನಿರ್ಗುಣ ಬ್ರಾಹ್ಮಿ ಸ್ಥಿತಿ ಹೊಂದುವ ಸುಲಭ ಮಾರ್ಗವು. ಸಗುಣ ನಿರ್ಗುಣ ಎರಡೂ ಒಂದೇ ಎಂದು ತಿಳಿ ಮಗನೇ, ಇದೇ ಬ್ರಹ್ಮೋಪದೇಶವು. ಬ್ರಹ್ಮೋಪದೇಶ ಅಂದರೆ ನಾವೇನು ಉಪನಯನ ಅಂತ ಹೇಳ್ತೇವೆ, ಬ್ರಹ್ಮೋಪದೇಶ ಅಂತ ಹೇಳ್ತೇವೆ ಅದು. ಇನ್ನು ಶಿಷ್ಯನ ಆತ್ಮನಿವೇದನ ಭಕ್ತಿ. ಶಿಷ್ಯನು ದೈನ್ಯ ಭಾವದಿಂದ ಸದ್ಗುರುವಿಗೆ ಭಿನ್ನವಿಸಿದನು. ಗುರುನಾಥ, ನನಗೆ ಈ ಜನ್ಮವೇ ಸಾಕು, ಇನ್ನು ಬಳಿಕ ಮರ್ತ್ಯಲೋಕಕ್ಕೆ ತರಬೇಡ. ಬಹು ಜನುಮದ ಸುಕೃತದಿಂದಲೇ ಘನ ದಯಾಳುವಾದ ನೀ ನನಗೆ ದೊರೆತಿರುವಿ, ಧನ್ಯ ನಾನು. ಸದ್ಗುರುವೇ ನಮೋ ನಮಃ. ನಿನ್ನ ಸ್ವರೂಪವು ನಿರ್ಗುಣ ನಿತ್ಯಶುದ್ಧ ಬುದ್ಧವು. ನೀನೇ ನಿತ್ಯ ಮುಕ್ತನು, ಸರ್ವಶಕ್ತಿಗಳಿಗೆ ಆಧಾರನು, ಸರ್ವಜ್ಞನು. ನನ್ನನ್ನು ರಕ್ಷಿಸಲು ನರವೇಷವನ್ನು ಧರಿಸಿ ಬಂದಿರುವೆ ಎಂದು ಸಚ್ಚಿಷ್ಯನು ಸದ್ಗುರುವಿನ ಮುಂದೆ ತನ್ನ ಸಂಸಾರ ಮರೆತು ನಲಿದಾಡುವನು. ತನ್ನ ಹೆಂಡತಿ ಮಕ್ಕಳು ಮನೆಯ ಐಶ್ವರ್ಯ ಬದುಕನ್ನು ಶರೀರ ಸಹಿತ ಗುರುಪಾದಕ್ಕೆ ಅರ್ಪಿಸಿ, ಗುರುವೇ ನನ್ನನ್ನು ರಕ್ಷಿಸು, ಭವಸಾಗರದಿಂದ ಕಡೆ ಹಾಯಿಸು. ನಾನಾರು, ನನ್ನ ಗುರುತು ನನಗಿಲ್ಲ. ಸಂಸಾರ ಶರದಿಯಲ್ಲಿ ಮುಳುಗುತ್ತಾ ತೇಲುತ್ತಾ ಅನಂತ ಜನ್ಮಗಳನ್ನು ದಾಟಿ ನಿನ್ನ ಹತ್ತಿರ ಬಂದಿರುವೆ. ಜನ್ಮ ದುಃಖದಿಂದ ಕಳೆ ಹಾಯಿಸಲಿಕ್ಕೆ ನಿನ್ನ ಹೊರತು ಬೇರೊಬ್ಬನನ್ನು ಕಾಣದೆಯೇ ನಿನ್ನ ಶ್ರೀಚರಣ ಹೊಂದಿದೆನು. ನನ್ನ ಪೂರ್ವ ಭಾಗ್ಯದಿಂದ ನಿನ್ನ ಪಾದ ಸೇವೆ ದೊರಕಿತು. ನೀನೇ ಸರ್ವಜ್ಞನು, ಪರಮಾತ್ಮನು ಎಂದು ತಿಳಿದು ಬಂದಿರುವೆ. ನನ್ನನ್ನು ಈ ಭವಶರಧಿಯಿಂದ ದಾಂಟಿಸಿ ನಿಜ ಸ್ವರೂಪದಲ್ಲಿ ನಿಲ್ಲುವಂತೆ ಕೃಪೆ ಮಾಡು ಎಂದು ಶಿಷ್ಯನು ಭಿನ್ನಯಿಸುವನು. ದಿನ ದಿನವೂ ದೈನ್ಯ ಭಾವದಿಂದ ತನ್ನನ್ನು ಉದ್ಧರಿಸೆಂದು ಬೇಡಿಕೊಳ್ಳುತ್ತಾ ಶ್ರೀ ಗುರುಚರಣ ಸೇವೆಯಲ್ಲಿ ಕಾಲ ಕಳೆಯುವನು. ಸದ್ಬೋಧೆ. ಮೇಲೆ ಹೇಳಿದಂತೆ ಸಚ್ಚಿಷ್ಯನ ಆತ್ಮನಿವೇದನ ಭಕ್ತಿಯನ್ನು ನೋಡಿ ಹರ್ಷದಿಂದ ಸದ್ಗುರುಗಳು ಅವನನ್ನು ತನ್ನ ಬಲಭಾಗದಲ್ಲಿ ಕುಳ್ಳಿರಿಸಿಕೊಂಡು ಆತನ ಶಿರದ ಮೇಲೆ ತನ್ನ ವರದ ಹಸ್ತವನ್ನಿಟ್ಟು ಆತನ ಸದು ಹೃದಯದಲ್ಲಿ ಜ್ಞಾನಜ್ಯೋತಿ ಬೆಳಗಲಿ ಎಂದು ಹಾರೈಸುತ್ತಾ ಕೆಳಗಿನಂತೆ ಬ್ರಹ್ಮೋಪದೇಶ ನೀಡಿ ಅನುಗ್ರಹಿಸುವಳು. ಮಗುವೆ, ಬಾ ಇಲ್ಲಿ, ನಾನು ಹೇಳುವ ವಚನೋಪದೇಶವನ್ನು ಆಲಿಸು. ನೀನು ಕೇವಲ ಪರಮಾತ್ಮನಾಗು. ಮುಂದಿನ ಜೀವಭಾಗ ನೀಗು, ಜೀವಭಾವ ನೀಗು. ನೀನು ಎಂದೆಂದು ಬ್ರಹ್ಮನಿರುವಿ. ನಾನು ಬ್ರಹ್ಮನಿದ್ದೇನೆ ಎಂದು ಅನ್ನು. ಆ ಪರಮಹಂಸ ಪರಬ್ರಹ್ಮ ಪರಮಾತ್ಮೆಯೇ ನಾನೆನ್ನು. ಬ್ರಹ್ಮವೆಂದೇ ನಿನ್ನೊಳಗೆ ನೀನು ನಿಶ್ಚಯಿಸು. ಸೂರ್ಯಚಂದ್ರಾಗ್ನಿಯಲ್ಲಿರುವ ಪ್ರಕಾಶವು ನನ್ನ ಸ್ವರೂಪವು ಎಂದರಿ. ತೋರುವ ಜಗವಿದು, ನನ್ನ ಚಿತ್ಕಾಂತಿಯ ಮರೀಚಿ ಮೃಗಜಲ ಎಂದು ತಿಳಿ. ಮೃಗ ಮರೀಚಿಕೆ ಅಂತೇಳಿ ತಿಳಿ ತೋರುವ ಜಗತ್ತನ್ನು. ನಾನು ಓರ್ವನು, ಅದ್ವಯನು, ಬೋಧಾನಂದನು, ಸತ್ಯಸ್ವರೂಪನು, ನಾನೇ ಪರಿಪೂರ್ಣನು ಎಂದರಿ. ಸಾಕ್ಷಿಯೇ ನೀನಿರುವಿ, ಸಾಕ್ಷಿಗೆ ಸಾಕ್ಷಿಯೇ ನೀನಿದ್ದೀ. ಇಂದ್ರಿಯ ರಕ್ಷಕನು ನೀನಿದ್ದಿ. ನೀನು ಕರ್ತ ಅಲ್ಲ, ಭೋಕ್ತ ಅಲ್ಲ,
ಅಕ್ಷಿ ರೂಪವೇ ಇದ್ದಿ, ನಿನ್ನೊಳಗೆ ನೀ ವೀಕ್ಷಿಸಬಲ್ಲ ಆವೃತ್ತ ಚಕ್ಷು ನೀನಾಗು, ಸರ್ವ ಕರ್ಮಾಧ್ಯಕ್ಷನು ನೀನೇ, ಸರ್ವವು ನೀನೇ ಎಂದು ತಿಳಿ, ಪ್ರಾಣ ಮನೋ ಬುದ್ಧಿ ರಹಿತರನು ನೀನು, ರಹಿತನು ನೀನು, ಪ್ರಾಣಕ್ಕೆ ನೀನು ಪ್ರಾಣಪತಿಯು, ಅಖಿಲ ತತ್ವ ಶ್ರೇಣಿಗೆ ನೀನು ಶಿಖರನು, ಪುತ್ರ ಕಳತ್ರಕ್ಕೆ ನೀನು ದೂರನು, ಹಗ್ಗದಲ್ಲಿ ಹಾವು ಹೊಳೆದಂತೆ ನಿನ್ನಲ್ಲಿ ಜೀವೇಶ್ವರರ ಭೇದ ಭ್ರಾಂತಿಯು ಕಾಣಿಪುದು ಎಂದು ದೃಢವಾಗಿ ತಿಳಿ. ಮಗನೇ, ಸಗುಣ ಸದ್ಗುರು ಬ್ರಹ್ಮನಿಂದಲೇ ನಿರ್ಗುಣ ಬ್ರಹ್ಮವಿದ್ಯೆ ಎನಿಪ ಅಗಣಿತ ಬ್ರಹ್ಮೋಪದೇಶವು ಪ್ರಾಪ್ತಿ ತಾನಹುದು. ಬಗೆ ಬಗೆಯ ಉಪದೇಶಗಳು ವಾಚ್ಯವು, ಸಹಜವಾದ ಸಚ್ಚಿದಾನಂದ ಸ್ವರೂಪವೇ ಲಕ್ಷ್ಯವು. ವಾಚ್ಯಕ್ಕೆ ವಿಲಕ್ಷಣವಾದ ಲಕ್ಷಣಾವೃತ್ತಿಯಿಂದ ಅಗಣಿತವಾದ ಹಾಗೂ ಅನುಪಮವಾದ ತನ್ನ ಸ್ವರೂಪವನ್ನೇ ಸದ್ಗುರುಗಳು ಬೋಧಿಸುವರು. ಆತ್ಮಸ್ವರೂಪ ಲಕ್ಷಣಗಳು: ಸಚ್ಚಿದಾನಂದವದು ನೀನು, ಅಚ್ಚರಿವು ನಿನ್ನ ಹೊರತು ಬ್ರಹ್ಮವದು ಬೇರಿಲ್ಲವೆಂದೇ ನಿಶ್ಚಯಿಸು. ನಿಶ್ಚಯವಾಗಿ ಸಗುಣ ಬ್ರಹ್ಮವೂ ನೀನೇ, ಸದ್ಗುರುವೂ ನೀನೇ. ಈ ರೀತಿ ಮಹಾವಾಕ್ಯವನ್ನು ಹಾಗೂ ಮೂಲಮಂತ್ರವನ್ನು ಗುರುವರನ್ನು ಒರೆಯುವನು. ಅವನು ಒರೆದುದು ತಾರಕವೋ ಸಾಂಖ್ಯವೋ ನಾವು ಅರಿಯೆವೋ? ಯಾರು ಅರಿದಿಹರೋ ಅವರು ಬಲ್ಲರು. ಗುರುವೇ ಬಲ್ಲನು, ಸುತ್ತಮುತ್ತಲಿನ ಜನಸಾಮಾನ್ಯರೇನು ಬಲ್ಲರು? ಈ ರೀತಿ ಅತ್ಯಧಿಕ ಆನಂದದಿಂದ ಗುರು ಮಹಾದೇವನು ಉಪದೇಶಿಸಲು ಷಣ್ಮುಖನು ಸಂತೋಷದಿಂದ ನಗುತ್ತಾ ತಂದೆಯ ಶ್ರೀಚರಣಕ್ಕೆ ಎರಗಿದನು. ಆತನ ಮನದ ಹರಕೆ ನೆರವೇರಿತು, ಸರ್ವ ಸಂಶಯಗಳು ನಾಶವಾದವು, ಬಹಳ ಜನ್ಮದ ಆತನ ಪಾಪವು ಸುಟ್ಟಿತು, ಆತನ ಜನನ ಮರಣದ ಆತಂಕವು ಅಡಗಿತು, ಭೇದವೆಂಬುದು ಮರೆತು ಹೋಗಲು ಆತನ ಚಿತ್ತವು ಹರ್ಷಗೊಂಡಿತು. ಮತ್ತೆ ಗುರುಗಳು ನೋಡಿದರು, ಗುಹನೇ, ನಾನು ಒಲವಿನಿಂದ ಹೇಳಿದುದು ಬಹು ಗೌಪ್ಯವಾಗಿದೆ. ನೀನು ನದಿ ತೀರ, ವೃಂದಾವನ, ವಟವೃಕ್ಷ, ಏಕಾಂತ ಗೃಹ, ಗುಹೆ, ಪರ್ವತ ಮುಂತಾದ ಚಲುವಿನ ತಾಣದಲ್ಲಿ ತಪವನ್ನು ಮಾಡಲು ನಾನು ಹೇಳಿದ ಗುರುಕೃಪೆಯು ನಿನಗೆ ಸಿದ್ಧಿಸುವುದು. ಗುರುರಾಯ, ಒಂದು ಕೀಟವು ಭ್ರಮರ ಸೋಂಕಿನಿಂದ ಭ್ರಮರ ತಾನಾದಂತೆ, ಅಮ್ಮ ಶಿಷ್ಯನು ಗುರುವಿನ ಹೊಂದಿ ಗುರುವೇ ತಾನಾಗುವನು. ವಿಮುಖ ಮತಿಗಳು ಇದನ್ನೆತ್ತಬಲ್ಲರು. ತಮಗೆ ತಿಳಿದಂತೆ ತತ್ವವು ತಾವೇ ಓದಿ ತಮ್ಮ ಅಹಂಭ್ರಮೆಯಿಂದ ತಾವೇ ಕೆಡುವರು. ಗುರು ಸೇವೆಯೇ ಮಾಡಲಾರದೆ, ಗುರು ಕಟಾಕ್ಷ ಪಡೆಯಲಾರದೆ ಗುರು ಏಕೆ ಬೇಕು? ತತ್ವ ತಿಳಿದರೆ ಆಯಿತು ಎಂದು ನುಡಿಯುವರು. ತಮಗೆ ತಾವೇ ಗುರು ಎಂದು ಅಂದುಕೊಳ್ಳುವರು, ಬರಿಯ ವಾದವೋ ಮಾಡುವರು. ಇಂಥ ಪಾಪಿಗಳು ತಮ್ಮನ್ನು ನಂಬಿದವರೊಡನೆ ನರಕಕ್ಕೆ ಉರುಳುವರು. ಶ್ರೀ ಗುರು ಕಟಾಕ್ಷವೇ ನಿಜ ಮುಕ್ತಿಯ ನಿರ್ವಾಹಕವು. ಗುಹನೇ, ಸರ್ವ ಕಾರ್ಯಗಳಿಗೆ, ಸರ್ವ ಮಂತ್ರಸಿದ್ಧಿಗೆ, ಸರ್ವ ಯೋಗ ಪದ್ಧತಿಗೆ ಮತ್ತು ಸರ್ವ ಜ್ಞಾನಕ್ಕೆ ಗುರು ಕಟಾಕ್ಷವೇ ಮೂಲವು. ಗುರುವಿನ ಒಲುಮೆ ಇಲ್ಲದೆ ಏನನ್ನು ಓದಿದರೂ ವಿಫಲವು, ಏನು ಕೇಳಿದರೂ ಅದೆಲ್ಲ ವ್ಯರ್ಥವು, ಏನು ತಿಳಿದರೂ ಏನನ್ನೇ ಸಾಧಿಸಿದರೂ ಗುರುವಿನ ಹೊಂದಿ ಆತನ ಸೇವೆ ಮಾಡಿ ಆತನ ಕಟಾಕ್ಷ ಪಡೆಯದಿದ್ದರೆ ತಾನು ಮಾಡಿದುದೆಲ್ಲ ವ್ಯರ್ಥವು. ಜ್ಞಾನ ಕಟಾಕ್ಷವನ್ನು ಪಡೆದರೆ ಮಾತ್ರ ನರಜನ್ಮ ಸಾರ್ಥವು. ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಬೇಕೆ? ಕುಮಾರನೇ, ಈ ರೀತಿ ನನ್ನ ಸ್ವರೂಪ ತಿಳಿದು ಪೂಜಿಸಿ ಅದರಂತೆ ಆಚರಿಸಿದರೆ ನಿನ್ನ ಅಂತರಂಗದ ಕತ್ತಲೆ ನಾಶವಾಗಿ ನಿನ್ನ ಬಯಕೆ ಎಲ್ಲ ಸಿದ್ಧಿಸುವುದು. ಸಂತಸದ ಸಿಂಧುವೆ ನೀನಾಗುವಿ, ನನ್ನನ್ನೇ ಗುರುವೆಂದು ಭಾವಿಸು. ಇಂತು ಕಂತುಹರನು, ಅಂದರೆ ಮನ್ಮಥನಾಶಕ, ಮನ್ಮಥ ದಹನ ಮಾಡಿದ, ಕಾಮದಹನ ಮಾಡಿದಂಥವನು ಕಾಮಹರ. ಅವನು ಕಂತುಪಿತ ಅಂದರೆ ವಿಷ್ಣು, ಕಂತುಹರ ಅಂದರೆ ಶಿವ. ಹಾಗೆ ಹೇಳುತ್ತಿರಲು ಷಣ್ಮುಖನು ನಗು ನಗುತ್ತಾ ತಲೆಬಾಗಿದ. ಮನೆಯ ಹೆಂಡತಿಯ ಹಾದರವನ್ನು ಬಹಿರಂಗಪಡಿಸುವವಗೆ, ಮನೆಯ ಜಗಳವೆಂಬ ಛಿದ್ರವನ್ನು ಬೀದಿಯಲ್ಲಿ ಬಿಚ್ಚಿಡುವವಗೆ, ಮತ್ತು ತನಗೆ ಹುಟ್ಟಿದ ಮಕ್ಕಳು ಭೋಳೆ ಸ್ವಭಾವದ ಜಾಡನಿಗೆ ಹುಟ್ಟಿವೆ ಎಂದು ನಾಚಿಕೆ ಇಲ್ಲದೆ ಹೇಳುತ್ತಾ ನಾಯಿಯಂತೆ ಅಂಡಲೆಯುವ ಭಂಡರಿಗೆ ಈ ತತ್ವೋಪದೇಶವು ಯೋಗ್ಯವಲ್ಲ. ಈ ರೀತಿ ಕಾರ್ತಿಕೇಯನಿಗೆ ರೂಪುಹರನಾದ ಶಿವನು ಬೋಧಿಸಲು ಕುಮಾರನ ಹೃದಯಾಕಾಶದಲ್ಲಿ ಜ್ಞಾನಜ್ಯೋತಿಯು ಬೆಳಗತೊಡಗಿತು. ಆಗ ಕುಮಾರನು, ಬಾಪು ಗುರುವೆ, ನಿನ್ನ ಕೃಪೆಯಿಂದ ನನ್ನ ತ್ರಿಪಾಪಗಳು ಅಡಗಿದವು ಎಂದು ಕೈಮುಗಿದು ಚಿದಾನಂದ ಆತ್ಮ ಗುರುವರನನ್ನು ನೆನೆಯುತ್ತಲಿದ್ದನು. ಇತಿ ಗುರು ಕಟಾಕ್ಷವೆಂಬ ನಾಲ್ಕನೇ ಅಧ್ಯಾಯವು ಸಂಪೂರ್ಣ. ಇನ್ನು ಐದನೇ ನಾಳೆ ದಿವಸ ತತ್ವ ನಿರ್ಣಯ, ನಾಳೆ ದಿವಸ ನೋಡೋಣ. ಹರಿರಾಮ ಹರಶಂಭೋ ಮಹಾದೇವ ಓಂ ತತ್ಸತ್. ಸದ್ಗುರು ಚರಣಾರ್ಪಿತಮಸ್ತು. ಸಜ್ಜನಾಸ್ಸಂತು ನಿರ್ಭಯಾ.